ಕುರಿಗಾರರ ಮೇಲೆ ಪ್ರತಿದಿನ ಒಂದಿಲ್ಲ ಒಂದು ಥರ ಪ್ರಕರಣಗಳು ನಡೀತಾ ಇದ್ದಾವೆ. ಕುಂದಗೋಳದಲ್ಲಿ ಲಕ್ಷ್ಮೀ ಕಳ್ಳಿಮನೆಯರೇ ಆದಮೇಲೆ ಆದಂಥ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿರ್ಬೋದು. ಧಾರವಾಡದಲ್ಲಿ ಕಳೆದ ಎರಡು ಮೂರು ದಿವಸ ಹಿಂದೆ ಮತ್ತಲ್ಲೊಂದು ರೇಪ್ ಆಗಿರ್ಬೋದು, ಅತ್ಯಾಚಾರ. ಹೀಗೆ ಪ್ರತಿದಿನ ಇಡೀ ರಾಜ್ಯದಲ್ಲಿ ಕುರಿಗಾರ ಮೇಲೆ ಒಂದು ರೀತಿ ಅತ್ಯಾಚಾರ, ಕೊಲೆ ಬೆದರಿಕೆ, ಮತ್ತು ಅವ್ರಿಗೆ ಹೊಡಿದಾಗಿರ್ಬೋದು. ಇತ್ತೀಚೆಗೆ ಮಾಂಸದ ರೇಟ್ ಹೆಚ್ಚಾದ ಮೇಲೆ ಆ ಹೊಡೆದು ಕುರಿಯನ್ನು ಕಳುವು ಮಾಡೋದಾಗಿರ್ಬೋದು, ವಿನಾಕಾರಣ ಕುರಿಗಾರರಿಗೆ ಅಡವಿಯಲ್ಲಿ ಎದುರಿಸಿ ನಮ್ಮ ಹೊಲ್ದಾಗ ಮೇಯಿಸಿದೆ ನಿನ್ನ ಹೊಲ್ದಾಗ ಮೇಯಿಸಿದೆ ಅಂತೇಳಿ ದಂಡ ಕಟ್ಟೋದಾಗಿರ್ಬೋದು. ಹೀಗೆ ಇದು ಜಾತ್ಯತೀತವಾಗಿ ಕುರುಬರ ಮೇಲೆ ಪ್ರತಿದಿನ ಪ್ರಕರಣಗಳು ದಾಖಲಾತಿ ಆಗ್ತದೆ. ಹೀಗಾಗಿ ಕುರುಬರ ಸಮಸ್ಯೆಗಳು ಬಗೆಹರಿಬೇಕು. ಲಕ್ಷ್ಮೀ ಕಳ್ಳಿಮನೆಯರ ಮೇಲೆ ಆದಂಥ ಅತ್ಯಾಚಾರ ಕೊಲೆ ವಿಷಯವನ್ನು ಸಿಐಡಿಗೆ ಒಪ್ಪಿಸಬೇಕು. ಕುರುಬರಿಗೆ ಕುರಿ ಕಾಯರಿಗೆ ಬಂದೂಕನ್ನು ಕೊಡಬೇಕು. ವಿಶೇಷವಾದಂಥ ದೌರ್ಜನ್ಯ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ಇಡೀ ರಾಜ್ಯದಂಥ ಕುರಿಗಾರ ಸಂಘಟನೆಯಿಂದ ಮತ್ತು ಕುರುಬ ಸಮಾಜದ ಒಕ್ಕೂಟದಿಂದ ಇದೇ ಬರುವ 21ನೇ ತಾರೀಕಿಗೆ ಬೆಂಗಳೂರು ಚಲೋ ವಿಧಾನಸಭಾ ಮುತ್ತಿಗೆನ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ.